ನೀನನ್ನ ಸಿಂಗರ್ ಮಾಡೋದೇ ನನ್ನ ಚಾಲೆಂಜು. ಐ ವಿಲ್ ಡೂ ಇಟ್. ಜಿಂಪಿ, ಸಂಗಮೇ ಆಗಲ್ಲ ಅಂತ ಹೇಳ್ತಾ ಇದಾರೆ, ನೀನೇನ್ ಮಾಡ್ತೀಯ? ಸುಮ್ನೆ ಆಸೆ ಹುಟ್ಟಿಸಿ ಅವಳ ಕೋಪನ ಇನ್ನು ಜಾಸ್ತಿ ಮಾಡ್ಬೇಡ. ಅದು ಅಲ್ದೆ ವರ್ಷದಿಂದ ಕಲಿದೆ ಇರೋದನ್ನ ಈಗ ಒಂದ್ ವಾರದಲ್ಲಿ ಕಲಿತು ಹೇಗ್ ಹಾಡೋದಕ್ಕೆ ಸಾಧ್ಯ? ಇಟ್ಸ್ ಅನ್ಪಾಸಿಬಲ್. ಇಟ್ಸ್ ಇಂಪಾಸಿಬಲ್. ಅದೇ ಅದೇ ಡಾಲು ನೋಡು, ಮುಂಗ್ಯೋಟಿನೋ ಅದೇ ಹೇಳ್ತಿದ್ದಾರೆ. ಹಾಗಾದ್ರೆ ನಂಗೆ ಮ್ಯೂಸಿಕ್ ಬರೋದೇ ಇಲ್ವಾ? ನನ್ ಸಿಂಗರ್ ಆಗೋಕ್ ಆಗೋದೇ ಇಲ್ವಾ? ನನ್ ಲೈಫೇ ಮುಗ್ದೋಯ್ತಾ? ನನ್ ಸತ್ತೋಗ್ಲ ರಿಯಾ? ರಿಯಾ, ಹಾಗೆಲ್ಲ ಮಾತಾಡ್ಬಾರ್ದು. ಕೈಲಾಗ್ಲಿಲ್ಲ ಅಂತ ಈ ವಯಸ್ಸಲ್ಲ, ಯಾವ ವಯಸ್ಸಲ್ಲೂ ಸೂಸೈಡ್ ಮಾಡ್ಕೊಳ್ಳೋ ಮಾತು ಆಡ್ಬಾರ್ದು. ಹಾಗೆ ಮಾತಾಡೋರು ಕವರ್ಡ್ಸ್, ಹೇಡಿಗಳು. ರಿಯಾ, ಹಾಗೆ ಮಾತಾಡ್ಬಾರ್ದು ಅಂತ ಹೇಳಿಲ್ವಾ? ಇಡೀ ಪ್ರಪಂಚ ಏನಾದರೂ ಆಡ್ಕೊಳ್ಳಿ, ನಿನಗೆ ಹಾಡಕ್ಕೆ ಬರಲ್ಲ, ಶ್ರುತಿ ಸರಿ ಇಲ್ಲ, ಏನಾದರೂ ಅಂದ್ಕೊಳ್ಳಿ, ನಾನು ನಿನ್ನ ಮಾಮ್ ಹೇಳ್ತಾ ಇದ್ದೀನಿ, ನಿನ್ನ ಸಿಂಗರ್ ಆಗೇ ಆಗ್ತೀಯ, ಹಾಡೇ ಹಾಡ್ತೀಯ. ನೀನು ಬರೀ ಸಿಂಗರ್ ಆಗೋದಲ್ಲ, ಬೆಸ್ಟ್ ಸಿಂಗರ್ ಅಂತ ಅವಾರ್ಡ್ ಕೂಡ ತಗೋತೀಯ. ಇಟ್ಸ್ ಮೈ ಪ್ರಾಮಿಸ್ ಟು ಯು. ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ನನಗಂತೂ ಕಾಣಿಸ್ಲಪ್ಪ, ರಾತ್ರಿ ಎಲ್ಲ ಕನ್ವರ್ಸ್ತಿದ್ದ ಅಲ್ವಾ, ಗಂತು ಗಂತು ಅಂತ. ನಂಗನ್ಸುತ್ತೆ ಅವ್ರು ಸಂಗಮ್ ಸತ್ನೂರ್ ಮನೆಗೆ ಹೋಗಿರ್ತಾನೆ ಗಂತುರ್ಕೊಂಡು. ಯಾಕ ಮಲ್ಗೋಗಕ್ ಬಿಟ್ರಿ? ನಾವೆಲ್ಲಪ್ಪ ಬಿದ್ವಿ, ಅವನೇ ತಾನೆ ಗಂತುರ್ಕೊಂಡು ಅಲ್ಲಿಗೆ ಹೋಗಿರೋದು. ಮಗ, ಅವ್ನು ನಿಜ ತರ ಅವ್ರ ಮನೆಗೆ ಹೋಗಿ ಗಂಟು ಗಂಟು ಅಂತ ಕಲೆಕ್ಟಿ ಮಾಡ್ತಿದ್ರೆ ನಮ್ಮನ್ನ ಕುಕ್ಕಲ್ ಬಿಡದತ್ತು ಪಕ್ಕ ಬಿಡು. ಯಾಕ ಹಂಗಂತ್ಯ? ನಮ್ ಕಿರಣ್ಗೆ ಎಲ್ಲಿ ಅವ್ರು ಮಾಡೋ ಗಲಾಟೆಯಿಂದ ಸಾವುಕಾರ ಮನೆ ಊಟ ತಪ್ಪೋಗುತ್ತಲ್ಲ ಅನ್ನೋ ಚಿಂತೆ. ಅದೆಂಗಾರಾಳಾಗೋಗ್ಲಿಪ್ಪ, ಅವ್ರ ಮನೆ ಊಟ ಸಿಗದೆ ಇರೋದು ಪರವಾಗಿಲ್ಲ. ಶ್ರೀಮಂತರ ಮನೆ ಊಟ ಸಿಗ್ಲೇಬೇಕಲ್ಲ, ರುಚಿ ಬಣ್ಣ ಇಲ್ದೆ ಇರೋದು ಅನ್ನೋ ಸಂಕ. ಏ ಯಾಕೋ ಅಂತ್ಯ, ನಮ್ ಲಚ್ಚಿ ನಮ್ ಹೊಟ್ಟೆ ಮೇಲೆ ಹೊಡೆಯಲ್ಲ ಕಣ. ಯಾಕೋ ಬತ್ತಾ ಬತ್ತಾ ನೀರ್ ಜಾಸ್ತಿ ಆಗ್ತದೆ. ಇದ್ ಕಂಟನ್ನ ಮುಳುಗ್ಸೇ ಮುಳುಗ್ಸತ್ತೆ. ಹಂಗೇನಾದ್ರೆ ನಾವ್ಯಾಕ ಮನೆಗೆ ಹೋಗ್ಬೇಕು? ಅದು ಸರಿನೆ. ಮುನ್ನ ಮಾತಾಡ್ತಾನೆ, ಅವನೇ ಧ್ವನಿ ಇದು.
ಬಂದವರು ಹೊಂಟೋಯ್ತವ್ರೆ, ಈ ನಾಗರಾಜ ಮಾತ್ರ ಕದ್ಲಕ್ಕಿಲ್ಲ ಅಂತದಲ್ಲ, ಏನ್ ಮಾಡೋಣ ಈಗ? ಅಯ್ಯೋ, ಇವನು ಫೋನ್ ಮಾಡೇ ಬಿಟ್ನಲ್ಲ, ಯಾಕೆ ಫೋನ್ ಮಾಡ್ತಿದ್ದಾನೆ? ಹಲೋ, ಹಾಯ್ ಕಾರ್ತಿಕ್ ಅವರೇ, ಹೇಳಿ. ಮೇಡಮ್ ನಮಸ್ಕಾರ, ಹೇಗಾಗ್ತಿದೆ ತಯಾರಿ? ರಿಯಾ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಾಗ್ತಿದ್ಯಾ? ಹಾ ಹಾ, ಆಗ್ತಾ ಇದೆ. ರಿಯಾ ಅಂತೂ ತುಂಬ ಇನ್ವಾಲ್ವ್ ಆಗಿ ಕಲಿತಾ ಇದ್ದಾಳೆ. ಸರ್ ಕೇಳಿದ್ರು ಏನಾಗ್ತಿದೆ ವಿಚಾರಿಸಿ ಅಂತ. ನೀವೇನು ವರಿ ಮಾಡ್ಕೋಬೇಡಿ, ಇನ್ನು 5 ದಿನದಲ್ಲಿ ಫಸ್ಟ್ ಕ್ಲಾಸಾಗಿ ರೆಡಿ ಆಗಿಬಿಡ್ತಾಳೆ, ಪ್ರೊಫೆಷನಲ್ ಸಿಂಗರ್ ಥರ. ಅವಳು ಹೇಗೆ ಪ್ರಿಪೇರ್ ಆಗಿದ್ದಾಳೆ ಅಂತ ಸರ್ ನೋಡ್ಬೇಕಂತೆ. ಒಂದು ಸ್ಯಾಂಪಲ್ ವಿಡಿಯೋ ಕಳ್ಸೋಕ್ಕಾಗುತ್ತಾ? ತುಂಬ ದೊಡ್ಡ ಆಲ್ಬಮ್ ಮಾಡ್ತಿರೋದು, ಅದಕ್ಕೆ ಅವ್ರಿಗೆ ತುಂಬ ಭಯ. ಛೇ, ಭಯ ಇಲ್ಲ ಯಾಕೆ, ಸೂಪರ್ ಸ್ಟಾರ್ ಸಿಂಗರ್ ಸಂಗಮ್ ಸಾತ್ನೂರ್ ಅವರೇ ಸಂಗೀತ ಹೇಳ್ಕೊಡ್ತಾ ಇದ್ದಾರೆ, ಹಾಗಿರುವಾಗ ಬೆಸ್ಟ್ ಸಿಂಗರ್ನೇ ತಾನೇ ಕೊಡ್ತಾರೆ. ಓಕೆ ಮೇಡಮ್, ಹಾಗಿದ್ರೆ ಸಂತೋಷ. ತಕ್ಷಣ ಒಂದು ಸ್ಯಾಂಪಲ್ ವಿಡಿಯೋ ಕಳಿಸ್ಬಿಡ್ತೀರಾ? ಅದು ವಿಡಿಯೋ ವಿಡಿಯೋ ಅಂತ ಏನು ಮಾಡಿಲ್ಲ, ಯಾಕೆಂದ್ರೆ ಅವ್ಳಿಗೆ ಎಕ್ಸಾಮ್ ನಡೀತಾ ಇದೆಯಲ್ಲ. ಸೊ ಆದರೆ ಏನು ಯೋಚನೆ ಮಾಡೋದು ಬೇಡ ಅಂತ ಜೈಶಂಕರ್ ಅವ್ರಿಗೆ ಹೇಳಿ ಡೈರೆಕ್ಟಾಗಿ ಬಂದು ಹಾಡ್ತಾಳೆ. ಅವರೇ ವಾವ್ ಅನ್ಬೇಕು, ಆ ಥರ ಆಡ್ತಾಳೆ ನನ್ನ ಮಗಳು. ನಿಮ್ ಕಾನ್ಫಿಡೆನ್ಸ್ ಅನ್ನೋ ಸರಿನೇ, ಆದ್ರೆ ಲಾಸ್ಟ್ ಟೈಮ್ ಮಾಡಿದ ತರ ಎಲ್ಲಿ ಇನ್ಸಲ್ಟ್ ಮಾಡ್ಬಿಡ್ತಾಳೋ ಅನ್ನೋ ಟೆನ್ಷನ್ ಅವ್ರಿಗೆ. ಒಂದ್ಸಲ ಏನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಆ ಥರ ಆಗೋಯ್ತು ಅಂದ್ರೆ ಎಲ್ಲ ಸಲನೂ ಹಾಗೆ ಆಗುತ್ತಾ? ಅವಳಿಗೂ ಆ ಇನ್ಸಲ್ಟ್ ತುಂಬಾ ದೊಡ್ಡ ಪಾಠನೇ ಕಲ್ಸಿದೆ. ಮತ್ತೇನಾದ್ರೂ ಹಾಗೆ ಆಗ್ಬಿಟ್ರೆ ಈ ಜನ್ಮದಲ್ಲಿ ಅವಳ ಹತ್ರ ಆಡ್ಸಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಇಲ್ಲ ಇಲ್ಲ, ಹಾಗಂತೂ ಆಗೋದೇ ಇಲ್ಲ. ನಿಮ್ ಆಲ್ಬಮ್ನಲ್ಲಿ ಹಾಡಿ ಅವಳು ಅವಾರ್ಡ್ ತಗೊಂಡೇ ತಗೋತಾಳೆ, ನೋಡ್ತಾ ಇರಿ. ಓಕೆ ಮೇಡಮ್, ನೀವು ಹೇಳಿದ್ದನ್ನ ತಿಳಿಸ್ತೀನಿ. ಅಕಸ್ಮಾತ್ ವಿಡಿಯೋ ಬೇಕೇ ಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರೆ ನೀವೊಂದು ವಿಡಿಯೋ ಮಾಡಲೇಬೇಕಾಗುತ್ತೆ. ನೋಡೋಣ, ನಿಮ್ಮ ಪರ್ವ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್, ಇದು ಒಂದು ಉಪಕಾರ ಮಾಡಿ. ಓಕೆ ಮೇಡಮ್, ಕಾಲ್ ಮಾಡ್ತೀನಿ. ನೋಡು, ಜೈಶಂಕರ್ ಅಂಕಲ್ PA ಫೋನ್ ಮಾಡಿದ್ದಾರೆ, ನಿನ್ ಪ್ರಾಕ್ಟೀಸ್ ಹೇಗೆ ನಡೀತಿದೆ ಅಂತ. ನೀನ್ ಹಾಡಿರೋ ವಿಡಿಯೋ ಕಳಿಸು ಅಂತಿದ್ದಾರೆ. ನೀನ್ ನೋಡಿದ್ರೆ ಏನೂ ಕಲಿತಿಲ್ಲ, ಆದರೆ ಆಸೆ ಮಾತ್ರ ಸ್ಟಾರ್ ಸಿಂಗರ್ ಆಗಬೇಕು ಅನ್ನೋದು. ನೀನು ಎಫರ್ಟ್ ಹಾಕ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಹೇಳು? ಎಷ್ಟೇ ಟ್ರೈ ಮಾಡಿದ್ರು ಡ್ಯಾಡು ಮ್ಯೂಸಿಕ್ ಹೇಳಕ್ ಶುರು ಮಾಡಿದ ತಕ್ಷಣ ನಂಗೆ ನಿದ್ದೆ ಬರುತ್ತೆ, ಬೋರ್ ಅನ್ಸುತ್ತೆ. ಬಟ್ ಮಾಮ್, ನನ್ ಸಿಂಗರ್ ಆಗ್ಲೇಬೇಕು, ಇಲ್ಲಾಂದ್ರೆ ಐ ವಿಲ್ ಬಿ ಡ್ಯಾಡ್. ರಿಯಾ, ನನಗ್ ಬಾರಿಸ್ತೀನಿ ನೋಡು, ಅದಕ್ಕೆ ನಾನು ಇಷ್ಟೊಂದು ಕಷ್ಟ ಪಡ್ತಿರೋದು. ಐ ನೀಡ್ ಟು ಬಿಕಮ್ ಲೈಕ್ ಡ್ಯಾಡ್ ಮಾಮ್. ಆಯ್ತು, ಆಗುವಂತೆ. ಅಮ್ಮ ಇದ್ದೀನಲ್ವಾ, ಏನಾದರೂ ಮಾಡ್ತೀನಿ ಆಯ್ತಾ? ಹ್ಮ್, ತಕ್ಷಣ ಹೊರಟು ಬಂದು ನನ್ನ ಮೀಟ್ ಮಾಡು. ಯಾಕೆ ಏನು ಅಂತ ಕೇಳ್ಬೇಡ. ಚಾಮುಂಡವ ಕಾಪಾಡವ, ನಾಗಪ್ಪನ ಇಲ್ಲಿಂದ ಹೋಗಂಗ್ ಮಾಡುವ. ಬಿದ್ನೆ ಯಾರ್ಯಾರ ನನ್ನ ಇಲ್ಲಿಂದ ಆಚೆಗೆ ತೆಗೆಯಂಗ್ ಮಾಡುವ.